ಕಳೆದ ಎಲೆಕ್ಷನ್ ಸಂದರ್ಭದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅಂತೇಳಿ ಪಕ್ಷದಿಂದ ಅಮಾನತ್ ಮಾಡಿದ್ರು ಸೊ ಈಗ ರಿವೋಕ್ ಮಾಡಿದ್ದಾರೆ ಅದರ ಬಗ್ಗೆ ಏನು ಹೇಳ್ತೀರಿ ಈ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ಎಲ್ಲ ಕೆಲಸ ಮಾಡಿದ್ದೀವಿ ಅಂದಾಗ 64,000 ವೋಟ್ ಬಿದ್ದಿದೆ ಬಟ್ ಅವರು ಹತಾಶೆಯಾಗಿ ಅವರು ಕಳೆದ ಎರಡು ಮೂರು ಚುನಾವಣೆ ಅವರು ನಮ್ಮ ವಿರುದ್ಧವೇ ಕೆಲಸ ಮಾಡಿದ್ದಾರೆ ಆದರೆ ನಾವು ಅವಂತ ಎಲ್ಲ ಕೆಲಸ ನೋಡಿ ನಾವು ಸೋತೀವಿ ಮತ್ತೊಬ್ಬರ ಬಗ್ಗೆ ಕಂಪ್ಲೇಂಟ್ ಮಾಡಿಲ್ಲ ನಾನು ಐದು ಚುನಾವಣೆ ಎದುರಿಸಿದ್ದೆ ನಾಲ್ಕು ಚುನಾವಣೆ ಸೋತಿದ್ದೀನಿ ಆ ಎಲೆಕ್ಷನ್ ನಾಗ ಬಹಳ ಜನ ನಮ್ಮ ಪರವಾಗಿ ಇರ್ತಾರೆ ಕೊನೆ ದಿವಸ ನಮ್ಮ ವಿರೋಧವಾಗಿ ಹಾಕ್ತಾರೆ ಪಕ್ಷದಾಗಿತ್ತು ನಮ್ಮ ಪಕ್ಷದ ಚಿನ್ನದ ಮೇಲೆ ಗೆದ್ದಿರತಕ್ಕಂತದ್ದು ಬಹಳಷ್ಟು ಉದಾಹರಣೆಗಳದಾವು ಬಟ್ ಈ ಅಭ್ಯರ್ಥಿ ಹತಾಶೆಯಾಗಿ ಅವರು ಈ ತರ ಏನೋ ಒಂದು ಮಾಡಿದ್ದಾರೆ ಅದರ ಜೊತೆಗೆ ನಾನು ಹೇಳಿಕೆ ಬಯಸ್ತೇನೆ ಅವರು ಅಭ್ಯರ್ಥಿ ಆದ ತಕ್ಷಣ ನಿಮ್ಮೆಲ್ಲ ಗೊತ್ತಿದ್ದಿಲ್ಲ ಯಾ ಕಾರ್ಯಕರ್ತರಿಗೆ ಭೇಟಿಯಾಗಿಲ್ಲ ಫೋನ್ ರಿಸೀವ್ ಮಾಡಲಿಲ್ಲ ಹೀಗಾಗಿ ಅದು ಇನ್ನಡೆ ಆಗಿದೆ ನಾವು ಇಲ್ಲೇ ಬಿ ಜೆ ಪಿ ಸೋಲಿಸ್ಬೇಕು ಅನ್ನೋದು ನಾವು ಭಾಳ ಒಂದು ನಮ್ಮ ಗುರಿ ಇತ್ತು ನಮ್ಮ ಹೋರಾಟ ಇತ್ತು ನಮ್ಮ ಕಾರ್ಯಕರ್ತರು ನಾವೆಲ್ಲ ಒಮ್ಮೆಯಲ್ಲಿ ನಮ್ಮ ಪಕ್ಷ ಗೆಲ್ಲಿಸಬೇಕು ಅನ್ನೋದು ಇತ್ತು ಬಟ್ ಅಭ್ಯರ್ಥಿ ಆದವರದ್ದು ಭಾಳ ದೊಡ್ಡ ಜವಾಬ್ದಾರಿ ಆ ಜವಾಬ್ದಾರಿಯಿಂದ ಅವರು ಚುನಾವಣೆ ಮಾಡಿಲ್ಲ ಆಮೇಲೆ ಒಬ್ಬ ಮುಖ್ಯಮಂತ್ರಿಗಳ ವಿರುದ್ಧ ಚುನಾವಣೆ ಯಾವ ಥರ ಮಾಡಬೇಕು ಏನು ಸ್ಟ್ರಾಟಜಿ ಮಾಡಬೇಕು ಅನ್ನೋದು ಯಾರಿಗೂ ವಿಶ್ವಾಸ ತಗೊಂಡಿಲ್ಲ ಇವತ್ತು ನನ್ನ ಉಚ್ಚಾರಣೆ ಮಾಡಿರ್ತಕ್ಕಂಥ ವಿಚಾರ ಅದು ಅದರ ಬಗ್ಗೆ ನಾನು ಹೇಳಕ್ಕೆ ಹೋಗಲ್ಲ ಬಟ್ ನಮ್ಮ ಹೈಕಮಾಂಡ್ ನಮ್ಮ ಶಿಸ್ತು ಸಮಿತಿ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಕೆ ಪಿ ಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಭಾಳ ಎಲ್ಲ ನಾಯಕರು ನಮ್ಮ ಜಿಲ್ಲೆಯ ನಮ್ಮ ಪಕ್ಷದ ನಾಯಕರು ಎಲ್ಲ ಈ ಉಚ್ಚಾಟನೆ ಬಗ್ಗೆ ಬಹಳಷ್ಟು ವಿಚಾರ ವಿಮರ್ಶೆ ಮಾಡಿ ಅದು ಏನೋ ಆಗಿದೆ ಅಂತ ರಿವೋಕ್ ಮಾಡಿದ್ದಾರೆ ನೋಡಿ 23 ವರ್ಷ ಪಕ್ಷ ಕಟ್ಟಿದ್ದೀವಿ ಇಲ್ಲೇ ಮನೆ ಹಾಳು ಮಾಡ್ಕೊಂಡಿವಿ ದುಡಿದೀವಿ ಕಾರ್ಯಕರ್ತರ ಜೊತೆ 24/7 ಕೆಲಸ ಮಾಡಿದ್ದೀವಿ ಏನೋ ಇದ್ರೂ ನನ್ನ ಆಸ್ತಿ ನನ್ನ ಕಾರ್ಯಕರ್ತರು ಆದರೆ ಇಂಥ ಇನ್ನಾದರೂ ಮುಂದೆ ಸರ್ಕಾರದಲ್ಲಿ ಪಕ್ಷದಲ್ಲಿ ಖಾದ್ರಿ ಅವರನ್ನ ಗುರುತಿಸತಕ್ಕಂತ ಕೆಲಸ ಆಗ್ತದ ಹೆಂಗೆ ನೋಡ್ರಿ ನಾವು ಅಧಿಕಾರ ಬೆನ್ನು ಹತ್ತಬೇಕು ಅನ್ನೋದು ನನ್ನ ಇದು ಬಟ್ ಪಾರ್ಟಿ ಏನು ಜವಾಬ್ದಾರಿ ಕೊಡ್ತೈತಿ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೆ ಪಿ ಸಿ ಅಧ್ಯಕ್ಷ ಏನು ಜವಾಬ್ದಾರಿ ಕೊಡ್ತಾರೆ ಮಾಡ್ತೀವಿ ನಾವು ಪಕ್ಷದೊಬ್ಬ ಕಾರ್ಯಕರ್ತನ ಕೆಲಸ ಮಾಡಿ ನಾನು ಮುಂದಾದರೂ ಕೂಡ ಅದೇ ಮಾಡಿ ಪೊಸಿಷನ್ ಕೊಡ್ತಾರೆ ಅನ್ನೋ ಭರವಸೆ ತಮಗಿದೆ ಪೊಸಿಷನ್ಗಾಗಿ ರಾಜಕೀಯ ಮಾಡಿಲ್ಲ ನಾವು ಜನರ ಸೇವೆಗಾಗಿ ಮಾಡಿದ್ವಿ ಅಲ್ಲ ಜನರ ಸೇವೆ ಮಾಡೋಕೆ ಒಂದು ಅಧಿಕಾರ ಅನ್ನೋದು ಬೇಕಾಗ್ತದಲ್ಲ ಸರ್ ಜನರ ಸೇವೆ ಆಗಬೇಕು ಜನರಿಗೆ ಕೆಲಸ ಆಗಬೇಕು ಜನರಿಗೆ ಒಳ್ಳೇದಾಗಬೇಕು ಬಡವರ ಪರವಾಗಿ ರೈತರ ಪರವಾಗಿ ನಾನು ಕಳೆದ 23 ವರ್ಷ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀನಿ ಹೋರಾಟ ಮಾಡಿದ್ದೀನಿ ಸಂಘಟನೆ ಮಾಡಿದ್ದೀನಿ ಈಗ ನಮ್ಮ ಸರ್ಕಾರ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಬಡವರ ಪರವಾಗಿ ರೈತರ ಪರವಾಗಿ ಈ ರಾಜ್ಯದ ಶೋಷಿತ ಜನರ ಪರವಾಗಿ ಇದಾರೆ ಈಗಾಗಲೇ ಭಾಳ ಜನ ಮೆಚ್ಚುವಂಥ ಬಜೆಟನ್ನು ಕೂಡ ನಿನ್ನೆ ಕೊಟ್ಟಿದ್ದಾರೆ ಇವತ್ತು ಈ ರಾಜ್ಯದ ಇತಿಹಾಸದಲ್ಲಿ ಇಂಥ ಬಜೆಟ್ಟು ಈ ಹಿಂದೆ ಸಿದ್ದರಾಮಯ್ಯನವರು ತಮ್ಮದೇ ರೆಕಾರ್ಡ್ ತಾವು ಮುರ್ಕೊಂಡಿದ್ದಾರೆ ಈಗ 13 ಬಜೆಟಿನ ರೆಕಾರ್ಡ್ 14ನೇ ಬಜೆಟ್ನಾಗ ಮಾನ್ಯ ಮುಖ್ಯಮಂತ್ರಿ ಭಾಳ ಇವತ್ತು ರಾಷ್ಟ್ರ ಮೆಚ್ಚುವಂಥದ್ದು ದೇಶ ಮೆಚ್ಚುವಂಥದ್ದು ಆರ್ಥಿಕ ತಜ್ಞರು ಮೆಚ್ಚುವಂಥದ್ದು ಬುದ್ಧಿಜೀವಿಗಳು ಮೆಚ್ಚುವಂಥ ಬಜೆಟನ್ನು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ನನ್ನ ಕ್ಷೇತ್ರದ ಜನರ ಪರವಾಗಿ ಕಾಂಗ್ರೆಸ್ಸಿನ ಕಾರ್ಯಕರ್ತರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ನಿಮ್ಮ ಮುಖಾಂತರ ಅಭಿನಂದನೆ ಸಲ್ಲಿಸ್ತೇನೆ ನಿನ್ನೆ ಕೂಡ ನಾನು ವಿಶ್ ಮಾಡಿ ಬಂದಿದ್ದೇನೆ ಈಗೂ ಮತ್ತು ಮಾಧ್ಯಮದ ಮುಖಾಂತರ ಅಭಿನಂದನೆ ಸಲ್ಲಿಸ್ತೇನೆ ಶಿಗ್ಗಾಂವ್ ಕ್ಷೇತ್ರದ ಎಲ್ಲ ಜನರ ಪರವಾಗಿ ಮತದಾರರ ಪರವಾಗಿ ರೈತರ ಪರವಾಗಿ ಭಾಳ ಜನ ಮೆಚ್ಚುವಂಥದ್ದು ಬಡವರು ಮೆಚ್ಚುವಂಥದ್ದು ಬಜೆಟ್ ಮಂಡನೆ ಆಗಿದೆ ಮುಂದಿನ 5 ವರ್ಷ ಕೂಡ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ನಾಯಕತ್ವ ಡಿ ಕೆ ಶಿವಕುಮಾರ್ ಸಾಹೇಬ್ ನಾಯಕತ್ವದಲ್ಲಿ ಈ ರಾಜ್ಯದ ಜನ ಮೆಚ್ಚುವಂಥದ್ದು ಮತ್ತೆ 2022ರಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬರೋರಿಗೆ ಈ ಹಿಂದೆ ಮಾಜಿ ಎಂ ಎಲ್ ಸೋಮಣ್ಣ ಅವರು ಮತ್ತು ಯಾಶರ್ ಖಾನ್ ಪಟಾನ್ ಓಪನ್ ಆಗಿ ನಿಮಗೆ ಪಕ್ಷ ವಿರೋಧಿ ಪಟ್ಟ ಕಟ್ಟಿದ್ರು ಸೊ ಈಗ ಅವ್ರಿಗೇನು ಹೇಳಿಕೆ ಇಚ್ಛಪಡ್ತೀರಿ ನೋಡ್ರಿ ನನ್ನ ರಾಜಕೀಯ ಜೀವನದಾಗ ಪಟ್ಟ ಕಟ್ಟೋದಾಗಿರ್ಬೇಕು ನಮಗೆ ಒಮ್ಮೆ ಜಾತಿವಾದಿ ಅಂತ ಹಾಕಾರ ಒಮ್ಮೆ ಆತಂಕವಾದಿ ಅಂತ ಮಾಡ್ತಾರೆ ಈ ಪಕ್ಷ ವಿರೋಧಿ ಮುಂದೆ ಏನು ಮಾಡ್ತಾರೆ ಕಾದು ನೋಡ್ರಿ ಅದಕ್ಕೆಲ್ಲ ಎದುರಿಸುವಂಥ ಧೈರ್ಯ ಶಕ್ತಿ ಪರಮಾತ್ಮ ನನಗೆ ಕೊಟ್ಟಿದ್ದಾನೆ ನನ್ನ ಕಾರ್ಯಕರ್ತರ ನನ್ನ ಶಕ್ತಿ ನನ್ನ ಕ್ಷೇತ್ರದ ಜನ ನನ್ನ ಶಕ್ತಿ
ಹೀಗಾಗಿ ನಾನು ಇಂಥ ಎಲ್ಲ ಪೋಕಳ ಈ ತುಸ್ ಪಟಾಕ್ಷಿಗೆ ಎದುರಂಗಿಲ್ಲ. ಸರ್ಕಾರ ಬಂದಿದೆ, ಕ್ಷೇತ್ರದ ಬಗ್ಗೆ ತಮ್ಮ ಕನಸುಗಳು ಕೆಲಸಗಳು ನೋಡ್ರಿ. ನಮ್ಮ ಕ್ಷೇತ್ರದಲ್ಲಿ ಭಾಳಷ್ಟು ಸಮಸ್ಯೆಗಳು ಇದ್ದಾವೆ. ಅದು ನಾನೊಬ್ಬ ಕಾಂಗ್ರೆಸ್ಸಿನ ಕಾರ್ಯಕರ್ತನಾಗಿ ನಾನು ನಮ್ಮ ಮುಖ್ಯಮಂತ್ರಿಗಳ ಹತ್ರ ಹೋಗ್ತೀನಿ, ಕೆಲಸ ತೊಗೊಂಡು ಬರುವಂಥದ್ದು ಮಾಡ್ತೀನಿ, ಪ್ರಯತ್ನ ನನಗೆ ಸಂಪೂರ್ಣ ಇರ್ತದೆ. ಯಾವ ಸಂದರ್ಭದಾಗ ನನಗೆ ಯಶಸ್ವಿ ಸಿಗ್ತೈತಿ ಕಾದು ನೋಡಿ. ನಾನು ನಿಮಗೆಲ್ಲ ಗೊತ್ತಿದೆ, ನಾನು ಎಂದಿಗೂ ಕಲೆಕ್ಷನ್ ಹಿಂದೆ ಹೋಗಿಲ್ಲ. ನಾನು ಏನಿದ್ರು ಕೆಲಸದ ಹಿಂದೆ ಬೆನ್ನತ್ತೀನಿ, ಕೆಲಸ ಆಗಬೇಕಂದೀನಿ, ಕಲೆಕ್ಷನ್ಗೆ ಬೆನ್ನತ್ತೀನಿ. ಬಣ ರಾಜಕಾರಣ ಇತ್ತು ಅಂತಂದೇ ಕೇಳ್ಪಟ್ಟೆ ಸರ್ ಇಲೆಕ್ಷನ್ಕ್ಕಿಂತ ಮುಂಚೆ. ಈಗ ನೀವು ಕಾಂಗ್ರೆಸ್ ಒಳಗೆ ಯಾವ ರೀತಿ ಈಗ ಅಧಿಕಾರ ತೊಗೊಂತೀರಿ? ನೋಡ್ರಿ, ಅಧಿಕಾರ ಅಲ್ಲ, ಕಾಂಗ್ರೆಸ್ ಪಕ್ಷ ಇಲ್ಲೇ ಗೆಲ್ಲಿಸ್ಬೇಕನ್ನೋದು ನಮ್ಮ ಗುರಿ. ಅದು ಒಂದೇ, ನಾನು ನನ್ನ ಕಳೆದ 20 ವರ್ಷ, ಒಂದು 4 ವರ್ಷ ನಾವು MLA ಕೆಲಸ ಮಾಡಿ, ಮುಂದೆ 20 ವರ್ಷ 19 ವರ್ಷ ಇಲ್ಲಿ ಪಕ್ಷ ಗೆಲ್ಲಿಸ್ಬೇಕು, ಒಮ್ಮೆ ನಾನು ಜನರ ಸೇವೆ ಮಾಡಲಿಕ್ಕೆ ಬರಬೇಕು ಅಂತ ನನ್ನ ಭಾಳ ಹೋರಾಟ ಇದೆ, ನಿಮ್ಮೆಲ್ಲ ಗೊತ್ತಿದೆ. ಇಲ್ಲೇ BJPಯ ದೊಡ್ಡ ನಾಯಕರ ವಿರುದ್ಧ ನನ್ನ ಹೋರಾಟ. ಮತ್ತು ಮುಖ್ಯಮಂತ್ರಿ ಆದವರು, ಗೃಹ ಮಂತ್ರಿ ಆದವರು, ನೀರಾವರಿ ಸಚಿವರಾದವರು, ಅವ್ರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ. ಹಂಗೆ ಇರ್ತಿದ್ರೆ ನಾನು ಮ್ಯಾಚ್ ಫಿಕ್ಸಿಂಗ್ ಮಾಡ್ತಿದ್ರೆ ಹೆಲಿಕಾಪ್ಟರ್ನಾಗ ನಾನು ಅಡ್ಡಾಡ್ತೀನಿ. ಇವರೆಲ್ಲ ನಿಮ್ಮ ಪಕ್ಷದೊಳಗೆ ಬಣ ರಾಜಕಾರಣ ಇದ್ದು ಪಿತೂರಿ ಮಾಡಿದ್ರು ಅಂತಂದೇಳಿ, ಈಗ BJP ಬಿ ಪಾರ್ಟಿ ಅಂತಂದೇಳಿ ನೀವು ಏನು ಕರಿತಿದ್ರಿ? ಅದು ಇಲೆಕ್ಷನ್ ಮೊದಲು ಮತ್ತೆ ಟಿಕೆಟ್ ತೊಗೊಳಕ್ಕೆಲ್ಲ ಹೇಳಬೇಕಾಗ್ತೈತಿ. ಪಾರ್ಟಿ ಟಿಕೆಟ್ ಕೊಟ್ಟು, ಯಾರು ಟಿಕೆಟ್ ಕೊಟ್ಟು ಅವ್ರು ಬರೋ ಕೆಲಸ ಮಾಡಿದ್ವಿ. ಆ ಟಿಕೆಟ್ ತೊಗೊಳಕ್ಕಿಂತ ಮುಂಚೆ ಎಲ್ಲ ಈಗ ಅದೇ ಈಗ ಮೆಜಾರಿಟಿ ಬಂದಾಗ ಗ್ರಾಮ ಪಂಚಾಯತಿ ಒಳಗೆ ಎಲ್ಲ ಮತ್ತೆ ಗುಂಪು ಮಾಡಿ ಅವ್ನ ವಿರುದ್ಧ ಇವ್ನು ಹೇಳೋಂಗಿಲ್ಲ. ಈಗ ಇಲೆಕ್ಷನ್ ನಿಂತಾಗ ಅವ್ನು ಸೋಲ್ಸಾಕೆ ಏನು ಹೇಳ್ತೀವಿ, ಇವ್ನು ಸೋಲ್ಸಾಕೆ ಏನು ಹೇಳ್ತೀವಿ. ಟಿಕೆಟ್ ತಪ್ಸಾಕೆ ಭಾಳ ಹೇಳಿವು ನಾವು, ಕಲೆಕ್ಷನ್ ಗಿರಾಕಿ ಅಂತ ಹೇಳಿವಿ, ಅದು ಹೇಳಿವಿ, ಇದು ಹೇಳಿವಿ. ಬಟ್ ಅವರು ತಿಳ್ಕೊಬೇಕು ಅಷ್ಟು, ನಾವು ಯಾರ ಹೆಸರು ಹೇಳಿಲ್ಲಲ್ಲ. ಇನ್ನು ಮುಂದೆ ಬಣ ರಾಜಕೀಯ ಮುಂದುವರಿತದೋ ಅಥವಾ ಎಲ್ಲರೂ ಹೊಂದಾಣಿಕೆ ಮಾಡ್ತಾರೆ? ಈಗ ನೋಡ್ರಿ, ನಿಮಗೆಲ್ಲ ಗೊತ್ತಿದೆ, ಹಾಂ, ಮೊದಲು ಕಾಂಗ್ರೆಸ್ ಸಂಸ್ಕೃತಿ ಒಪ್ಕೊಳ್ಳೋಂಥದ್ದು ಆಗಬೇಕು. ಕಾಂಗ್ರೆಸ್ ಸಂಸ್ಕೃತಿ ಒಪ್ಕೊಳ್ಳೋಂಥದ್ದು ಆ ಮರುವರ್ತಿ ಬರಬೇಕು, ಅಂದಾಗೆಲ್ಲ ಸರಿ ಹೋಗ್ತಿದ್ವಿ. ಹೀಗಾಗಿ ಅದು ಏನೇ ರಾತ್ರಿ ಒಂದು ಬೆಳಗ್ಗೆ ಒಂದು ಮಾತಾಡಿದವ್ರಿಗೆ ಅದು ಕಾಂಗ್ರೆಸ್ ಸಂಸ್ಕೃತಿ ಅಂದಾಗಿದೆ. ಹೀಗಾಗಿ ಅದ್ರ ಬಗ್ಗೆ ನಾನು ಕಾದು ನೋಡಿರ್ತೀನಿ ಸರ್. ನಿಮ್ಗಿಂತ ಲೇಟ್ ಆಗಿ ಅಂದರೆ BJPಯಿಂದ ಬಂದಂತನು ಎಲ್ಲ ಕಾಂಗ್ರೆಸ್ಸನ್ನು ಕಂಟ್ರೋಲ್ ಮಾಡಿದ್ರು ಇಲೆಕ್ಷನ್ ಟೈಮ್, ಹೊಸದಾಗಿ ಕಾಂಗ್ರೆಸ್ ಸೇರಿದಂಥವ್ರೆಲ್ಲ. ನಾನು ಹೇಳ್ತೀನಿ ನಮ್ಮ ಪಕ್ಷದ ಅಭ್ಯರ್ಥಿಗೆ, ಯಾರ್ಯಾರು ಅವ್ರ ಪರವಾಗಿ ಕ್ಯಾನಸ್ ಮಾಡ್ಯಾರ ಅವ್ರ ಬೂತ್ ಚೆಕ್ ಮಾಡ್ಕೊಳ್ಳಿ, ನನ್ನ ಬೂತ್ ಚೆಕ್ ಮಾಡ್ಕೊಳ್ಳಿ, ಯಾವ ಬೂತ್ನ್ಯಾಗ ಕಾಂಗ್ರೆಸ್ ಲೀಡ್ ಆಗೈತಿ, ಯಾವ ಬೂತ್ನ್ಯಾಗ ಯಾರ ಬೂತ್ನ್ಯಾಗ BJP ಲೀಡ್ ಆಗೈತೆ ಅನ್ನೋದು ಮೊದಲು ಆದ ಆತ್ಮಾವಲೋಕನ ಮಾಡಿ. ಹಾಂ, ಈಗ ನಮ್ಮ ರಾಹುಲ್ ಗಾಂಧೀಜಿಯವರು, ಪ್ರಿಯಾಂಕಾ ಗಾಂಧೀಜಿಯವರು, ಖರ್ಗೆ ಸಾಹೇಬರು, DK ಶಿವಕುಮಾರ್ ಸಾಹೇಬರು, ಹಾಂ, ಜಿಲ್ಲಾಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರು, ನಾವೆಲ್ಲ ಏನು ಹೇಳ್ತೀವಿ ನಮ್ಮ ಕಾರ್ಯಕರ್ತರಿಗೆ ಏನು ಸಂದೇಶ ಕೊಡ್ತೀವಿ, ನಿಮ್ಮ ಬೂತ್ ಗೆಲ್ಲಬೇಕು, ನಿಮ್ಮ ಬೂತ್ನಲ್ಲಿ BJP ಸೋಲ್ಬೇಕು, ಕಾಂಗ್ರೆಸ್ ಗೆಲ್ಲಬೇಕಂತೀವಿ ನಾವು. ಇವರೆಲ್ಲ ಇಲೆಕ್ಷನ್ ತನ್ನ 10 ಟ್ಯಾಕ್ ತೊಗೊಂಡು ಮಾಡೀವಿ ಅಂದ್ರೆ ಅವ್ರ ಬೂತ್ನಾಗ ಯಾರು ಏನು ಯಾವ ಪಾರ್ಟಿ ಗೆದ್ದೈತಿ, ಯಾವ ಪಕ್ಷಕ್ಕೆ ಹೆಚ್ಚಿಗೆ ಓಟ್ ಬಿದ್ದಾವು ಅದನ್ನ ನೋಡ್ಕೊಳ್ಬೇಕು ಅಷ್ಟೇ. ಸುಮ್ಮನೆ ಏನಾರು ಹಂಗೆ ಇದು ಮಾಡಿದ್ರೆ ಆಗಲ್ಲ, ನಾನು ಅವರು ಯಾರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ. ಅದಕ್ಕೆ ಆತ್ಮಾವಲೋಕನ ನಮ್ಮ ಕಾರ್ಯಕರ್ತರ ಕೇಳ್ಯಾರ ಎಲ್ಲರಿಗೆ, ನಾ ಕೇಳೋದಕ್ಕಿಂತ ಇಲ್ಲೇನು ಸೇರ್ಯಾರಲ್ಲ ಇವರೆಲ್ಲ ಕೇಳ್ಯಾರ. ಈಗ ಏನಪ್ಪ ನಮ್ಮ ಶ್ರೀಕಾಂತ್ ಅವರು ಜವಾಬ್ದಾರಿ, ಫಾರೂಕ್ ವಕೀಲರು ಜವಾಬ್ದಾರಿ ತೊಗೊಂಡಾರ, ನಿಮ್ಮ ಬೂತ್ನಾಗ ಏನು ಮಾಡಿರಿ ನೀವು ಅಂತ ಪ್ರಶ್ನೆ ಕೇಳ್ಯಾರ, ಅವ್ರು ಉತ್ತರ ಕೊಡೋಕೆ ಆಗಿಲ್ಲ. ಹೀಗಾಗಿ ಅಂಥವ್ರ ಬಗ್ಗೆ ಯಾರ ಬಗ್ಗೆ ನಾನು ಮಾತಾಡೋದಲ್ಲ, ಮಾತಾಡಿಲ್ಲ ನಾನು ಯಾರ ಹೆಸರು. ನನ್ನ ಮೇಲೆ ಭಾಳಷ್ಟು ದಬ್ಬಾಳಿಕೆ ಆಗಿದೆ, ಭಾಳಷ್ಟು ತೊಂದರೆ ಕೊಟ್ಟಾರ, ನೋವು ಕೊಟ್ಟಾರ. ಆದರೂ ನಾನು ಎಂದಿಗೂ ನಾನು ಮತ್ತೊಬ್ಬರ ಬಗ್ಗೆ ಕೆಟ್ಟ ಬಯಸಿಲ್ಲ, ಆರೋಪ ಮಾಡಿಲ್ಲ. ಹಾಂ, ದೇವ್ರು ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತೀವಿ ಅಷ್ಟೇ. ಬಟ್ ಅವರು ಅರ್ಥ ಮಾಡ್ಕೋಬೇಕು, ಕಾಂಗ್ರೆಸ್ ಸಂಸ್ಕೃತಿ, ನಮ್ಮ ಕಾಂಗ್ರೆಸ್ ಸಿದ್ಧಾಂತ, ಕಾಂಗ್ರೆಸ್ ನಾಯಕತ್ವ, ಹಾಂ, ಅಧಿಕಾರಕ್ಕೆ ಬೆನ್ನತ್ತಬಾರ್ದು, ಅಧಿಕಾರದ ದಾಹ ಇರಬಾರ್ದು, ಅಂದಾಗ ಯಶಸ್ವಿ ನಾಯಕ. ಅದಕ್ಕೆ ಅಧಿಕಾರದ ದಾಹ ಅಥವಾ ಕಲೆಕ್ಷನ್ ಹಿಂದೆ ಓಡಾಡಿದರೆ ಅದು ಎಂದಿಗೂ ಜನ ಒಪ್ಪಂಗಿಲ್ಲ. ನಮ್ಮ ಕ್ಷೇತ್ರದ ಮತದಾರ ಭಾಳ ಪ್ರಜ್ಞಾವಂತ ಇದ್ದಾರೆ, ನಮ್ಮ ಕ್ಷೇತ್ರದಲ್ಲಿ ಭಾಳ ಬುದ್ಧಿವಂತರು ಇದ್ದಾರೆ. ನೀವು ಹಂಗೆ ಏನಾರು ಬಂದು ಪಿಕ್ಚರ್ ಓಡಿಸಿದ್ರೆ ನಡೆಯಂಗಿಲ್ಲ ಇಲ್ಲಿ. ಹಾಂ, ರಾತ್ರಿ ಒಂದು ಬೆಳಿಗ್ಗೆ ಬಂದು ಏನಾದ್ರು ನಾವು ಮಾಡೋಕೆ ಹೋದ್ರೆ ಜನ ಒಪ್ಪಂಗಿಲ್ಲ. ಜನರ ಮನಸ್ಸು ಗೆದ್ಕೋಬೇಕು ನಾವು ಎಲ್ಲರ ಯಾವ್ದಾರು ಅಧಿಕಾರಿ ಮನಸ್ಸು ಗೆದ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ಆಗಲ್ಲ. ಅಧಿಕಾರಿ ಅವರು ಬಂದಿರ್ತಾರಿಲ್ಲ ಜನ ಸೇವೆ ಮಾಡೋಕ್ಕೆ, ಅವ್ರ ಮೇಲೆ ದಬ್ಬಾಳಿಕೆ ಮಾಡುವಂಥ ಕೆಲಸ ಆಗಬಾರ್ದು. ಇಲ್ಲೇ ಯಾರು ಅಧಿಕಾರಿ ಬರ್ತಾರಂದರೆ, ಯಾರಿಗಾರು ದುಡ್ಡು ಕೊಟ್ಟು ಬರ್ತಾರಂದ್ರೆ ಅವ್ರು ಕಳ್ಸೋಕೆ ದುಡ್ಡು ಬೇಕಾಗಿಲ್ಲ ನಮಗೆ, ಹಾಗೆ ಕಳಿಸ್ಬಿಡ್ತೀವಿ. ಅದಕ್ಕೆ ಅಧಿಕಾರಿಗಳಿಗೆ ನಾನು ಎಚ್ಚರಿಕೆ ಕೊಡ್ತೇನೆ, ಈ ಕ್ಷೇತ್ರದ ಜನರ ಪರವಾಗಿ ಇರಬೇಕು ನೀವು, ಈ ಕ್ಷೇತ್ರದ ಬಡವರ ಪರವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಹೆಸರು ತರುವಂಥ ಕೆಲಸ ನಮ್ಮ ಅಧಿಕಾರಿಗಳು ಮಾಡಬೇಕು, ನಮ್ಮ ಕ್ಷೇತ್ರದ ಅಧಿಕಾರಿಗಳು. ಇಲ್ಲಿ ಏನಾದರೂ ರಾಜಕಾರಣ ಮಾಡಿದರೆ ಅವತ್ತೇ ನಿಮಗೆ ವಾಪಸ್ ಕಳಿಸುವಂಥ ಕೆಲಸ
ನಮ್ಮ ಪಕ್ಷ ನಮ್ಮ ಸರ್ಕಾರ ನಾವು ಮಾಡ್ತೀವಿ ಹಾಗಾಗಿ ಅಧಿಕಾರಿಗಳಿಗೆ ಕೂಡ ನಾನು ನಿಮ್ಮ ಮುಖಾಂತರ ಹೇಳಿಕೆ ಬಯಸ್ತೇನೆ ಅಧಿಕಾರಿಗಳು ಕೂಡ ಇಲ್ಲಿ ಯಾವುದೇ ಪಕ್ಷ ರಾಜಕೀಯ ಜಾತಿ ರಾಜಕೀಯ ಮಾಡತಕ್ಕದ್ದಲ್ಲ ಮಾನ್ಯ ಮುಖ್ಯಮಂತ್ರಿಗಳ ಹೆಸರು ಕಾಂಗ್ರೆಸ್ ಪಕ್ಷದ ಸರ್ಕಾರದ ಹೆಸರು ತರುವಂತ ಕೆಲಸ ನಮ್ಮ ಅಧಿಕಾರಿಗಳು ಮಾಡ್ತಾರೆ ಅಂತ ವಿಶ್ವಾಸ ಇದೆ ಹಾಗಾಗಿ ಇವೆಲ್ಲ ನಡೆಯತಾವೆ ಅಂತವೆಲ್ಲ ಬರ್ತಾವೆ ಈ ರಾಜಕೀಯ ಜೀವನದಲ್ಲಿ ಇವೆಲ್ಲ ಘಟನೆಗಳು ಬರೋ ಈ ನನ್ನ ಚಾಟ್ಲೆ ಬಗ್ಗೆ ನಾನೇನು ಒಂದು ಎದಿಗೆ ಹೊಂದಿದ್ದಿಲ್ಲ ಯಾಕಂದ್ರೆ ಅದು ಬಹಳ ಆತುರದಿಂದ ಅರ್ಜೆಂಟ್ ಗಿರಾಕಿಗಳು ಮಾಡಿರ್ತಕ್ಕಂಥ ಪಕ್ಷದ ತೀರ್ಮಾನ ಆಗಿದೆಲ್ಲ ಈಗ ಯಾರು ಪತ್ರದ ತಂದಿದ್ರು ಆ ಪತ್ರದ ಮುಖಾಂತರ ರಿವೋಕ್ ಮಾಡಿದ್ದಾರೆ ಹೀಗಾಗಿ ನಮಗೆ ಅದು ಸಂತೋಷ ಆಗಿಲ್ಲ ಇವತ್ತು ಎಲ್ಲರಿಗೆ ಶಾಲ್ ಮಾಲಿ ತರಬೇಡ್ರಿ ಇದು ಏನು ನಾವು 23 ವರ್ಷ ಕಾಂಗ್ರೆಸ್ ಕಾರ್ಯಕರ್ತರ ಕೆಲಸ ಮಾಡಿವಿ ಪಕ್ಷ ಗೆಲ್ಲಬೇಕು ಪಕ್ಷ ಜೀವಂತ ಉಳಿಸಿವಿ ಒಬ್ಬ ಬಹಳ ದೊಡ್ಡ ನಾಯಕರ ವಿರುದ್ಧ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರತಕ್ಕಂತವರ ವಿರುದ್ಧ ನಾವು ಪಾರ್ಟಿ ಕಟ್ಟಿವಿ ಗೃಹ ಮಂತ್ರಿ ಆಗಿ ಇರತಕ್ಕಂತ ನಮ್ಮ ಶಾಸಕರಿಲ್ಲ ಅವರು ವಿರುದ್ಧ ನಾವು ಪಕ್ಷ ಕಟ್ಟಿವಿ ನೀರಾವರಿ ಸಚಿವರಾಗಿ ಯಡಿಯೂರಪ್ಪ ಸಾಹೇಬರ ಸರ್ಕಾರದಾಗ ನೀರಾವರಿ ಪ್ರಬಲ ನೀರಾವರಿ ಸಚಿವರಾಗಿ ಇರತಕ್ಕಂಥವ್ರ ವಿರುದ್ಧ ಪಕ್ಷ ಕಟ್ಟಿವಿ ನಾವು ಈಗ ಹಂಗೆ ಓಡಿ ಬರ್ತಾರೆ ನೋಡ್ರಿ ಎದ್ದೆದ್ದ ಬಲ ಹಿಡಿಬಾರ್ದು ಅಧಿಕಾರ ದಾಹ ಇರಬಾರ್ದು ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ಈ ಕ್ಷೇತ್ರದ ಬಡವರು ಬಹಳ ತೊಂದರೆ ಇದೆ ಕ್ಷೇತ್ರದ ಅವ್ರ ಪರವಾಗಿ ನಾವು ಹೋರಾಟ ಮಾಡಿದ್ರೆ ಜನ ಮೆಚ್ತಾರೆ ಎಲ್ಲರೂ ಯಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋ ಮರಕ್ಕೆ ಹೋರಾಟ ಮಾಡಿ ನಡೆಯಲ್ಲ ತ್ಯಾಗ ಮಾಡಿದ್ರೆ ಆ ಸಂದರ್ಭದಲ್ಲಿ ನಿಮ್ಮ ಹೈಕಮಾಂಡ್ ನಿಮಗೆ ಮುಂದಿನ ಸರ್ಕಾರದಲ್ಲಿ ಸ್ಥಾನಮಾನಗಳನ್ನು ಕೊಡ್ತೀವಿ ಅಂತ ಹೇಳಿದ್ದನ್ನ ತಾವು ಹೇಳಿದ್ರಿ ಅಲ್ಲ ಅದು ನನಗೆ ವಿನಯ್ ಕುಲಕರ್ಣಿ ಸಾಹೇಬ್ ನಿಲ್ಲಿಸ್ತೀವಿ ಅಂತಿದ್ರು ಹಿಂಗಾಗಿ ನಾನು ಅದಕ್ಕೆ ಒಪ್ಕೊಂಡಿದ್ದೆ ಬಟ್ ಅದು ಹೈಕಮಾಂಡ್ ತೀರ್ಮಾನ ಅದು ಯಾಕೆ ಏನು ಅದು ನನಗೆ ಗೊತ್ತಿಲ್ಲ ಬಟ್ ವಿನಯ್ ಕುಲಕರ್ಣಿ ಸಾಹೇಬರು ಇಲ್ಲಿಗೆ ಅಭ್ಯರ್ಥಿ ಹಾಕಿದ್ರೆ ಅವರು ಗೆಲುವು ಖಂಡಿತ ಖಚಿತ ಇತ್ತು ನನಗೆ ಕೂಡ ನಮ್ಮ ಹೈಕಮಾಂಡ್ ಬೆಂಚ್ ಚಪ್ಪರಿಸ್ತೀವಿ ಯಾಕಂದರೆ ಈಗ ಅದು ಏನೋ ಆಗಿ ಬದಲಾವಣೆ ಆಗಿ ಕ್ಯಾಂಡಿಡೇಟ್ ಬೇರೆ ಕ್ಯಾಂಡಿಡೇಟ್ ಬಂದರು ಬೇರೆ ತಾಲೂಕಿನವರು ಈ ತಾಲೂಕಿನಾಗ ಅವ್ರದ್ದು ಏನು ಸರ್ವಿಸ್ ಇಲ್ಲ ತಾವೇನಾದ್ರೂ ಈ ಸರ್ಕಾರದಲ್ಲಿ ಸ್ಥಾನಮಾನ ನಿರೀಕ್ಷೆ ಮಾಡಿದ್ದೀರಾ ನೋಡ್ರಿ ಈಗ ಸ್ಥಾನಮಾನ ಮಾನ್ಯ ಮುಖ್ಯಮಂತ್ರಿಗಳು ಕೆಪಿಸಿ ಅಧ್ಯಕ್ಷರು ನಮ್ಮ ನಾಯಕರು ಹೈಕಮಾಂಡ್ ನಿರ್ಮಾಣ ಮಾಡ್ತಾರೆ ಅದು ಏನು ಮಾಡ್ತಾರೋ ಕಾದು ನೋಡೋದು ನಾನು ಅದರ ಬಗ್ಗೆ ಏನಿಲ್ಲ ನಮ್ಮ ಪಾರ್ಟಿ ಏನು ಜವಾಬ್ದಾರಿ ಕೊಡ್ತೈತೆ ಕೆಲಸ ಮಾಡಿನಿ ಮುಂದೆ ಕೂಡ ಅದನ್ನು ಧನ್ಯವಾದಗಳು ಥ್ಯಾಂಕ್ ಯು